ಸಲಾಮ್ ಅಲೈಕುಂ. ವೇದಿಕೆ ಮೇಲೆ ಕುಳಿತಂಥ ಕರ್ನಾಟಕ ಯಾತ್ರೆ, ಮಾನವತಾ ಯಾತ್ರೆ, ಮಾನವತಾವಾದವನ್ನು ನಮ್ಮ ದೇಶದ ಉದ್ದಗಲಕ್ಕೂ ಹರಡಲು ಹೊರಟಿರುವ ಸನ್ಮಾನ್ಯ ಸುಲ್ತಾನ್ ಉಲಾಮ ಅವರೇ ಹಾಗೂ ವೇದಿಕೆಯಲ್ಲಿ ಕೂತಂಥ ಎಲ್ಲ ಗಣ್ಯರೇ, ಎಲ್ಲ ಸಾಕಷ್ಟು ಇವತ್ತು ಮಾತಾಡೋದು, ನಾನು ಹೆಚ್ಚಿಗೆ ಮಾತಾಡಕ್ಕೆ ಹೋಗೋದಿಲ್ಲ. ಆದರೆ ಒಂದು ಮಾತನ್ನು ಇಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದರೆ, ಈ ಮಾನವತಾವಾದಿ ಅನ್ನೋದು, ನಾನು ಇವತ್ತು ಶಾಸಕರು ಬರಬೇಕಾಗಿತ್ತು ಇವತ್ತು ಕಾರ್ಯಕ್ರಮಕ್ಕೆ. ಇವತ್ತು ಮಂಗಳವಾರ ಅವ್ರದ್ದು ಒಂದು ಕಮಿಟಿ ಚೇರ್ಮನ್ ಇದ್ದಾರೆ, ಇವತ್ತು ಆ ಮೀಟಿಂಗಿಗೆ ಅವ್ರ ಚೇರ್ಮನ್ ಅಟೆಂಡ್ ಆಗಲೇಬೇಕಾಗಿದ್ದರಿಂದ ಅವ್ರು ಬೆಂಗಳೂರಿಗೆ ಹೋಗಬೇಕಾಗಿತ್ತು ಬೆಳಿಗ್ಗೆ. ಆದ್ದರಿಂದ ನಾನು ಇಲ್ಲಿ ಬಂದಿದ್ದೀನಿ. ನನಗೆ ಫೋನ್ ಮಾಡಿ ಹೇಳಿದ್ರು ಇನ್ನೊಂದು ಕಾರ್ಯಕ್ರಮ ಇದೆ ಹೋಗು ಅಂತ. ಯಾವ ಕಾರ್ಯಕ್ರಮ ಅಂತ ಕೇಳಿದೆ. ಯಾವುದೋ ಸಮಾಜದ ಕಾರ್ಯಕ್ರಮ ಇರಬೇಕು ಅಂತಂದು ಯಾರೋ ಒಬ್ಬರು ಹೇಳಿದ್ರು. ಏನಪ್ಪ ಸಮಾಜದ ಕಾರ್ಯಕ್ರಮಕ್ಕೆ ಹೋಗಬೇಕು, ಸಾಹೇಬರಿಲ್ಲ, ನಾನೆಲ್ಲ ಊರ್ಕೊಂಡಿದ್ದೆ, ಏನಪ್ಪ ಇದು ಒಂದೊಂದು ಒಂದು ಮನಸ್ಸಲ್ಲಿ ಒಂದು ಕಡೆ ಮೂಡ್ತು. ನನಗೆ ಇಲ್ಲಿ ಬಂದಾಗ ಇಷ್ಟು ಖುಷಿಯಾಯಿತು ಅಂತಂದರೆ, ಇದು ಯಾವುದೇ ಸಮಾಜಕ್ಕೆ ಸೀಮಿತವಾದಂಥ ಒಂದು ಕಾರ್ಯಕ್ರಮ ಅಲ್ಲ. ಇದು ಪ್ರತಿ ಮಾನವನು, ಪ್ರತಿ ಮಾನವತಾವಾದಿಯನ್ನು ಪ್ರತಿಯೊಬ್ಬರಿಗೂ ಏನು ಹರಡಲು ಹೊರಟಿದ್ದಾರೆ. ಇಂಥ ಕಾರ್ಯಕ್ರಮ ಭಾಗಿಯಾಗಿರ್ತಾನೆ, ಭಾಳ ಪುಣ್ಯ ಮಾಡಿದ್ದೀನಿ ಅಂತಕ್ಕಂಥ ಮಾತನ್ನು ನಾನು ಇವತ್ತು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಅಷ್ಟೇ ಅಲ್ಲ, ಮಾನವತಾವಾದಿ ಸಂಸ್ಕೃತದಲ್ಲಿ ಒಂದು ಇದೆ, ವಸುದೇವ ಕುಟುಂಬಕಂ ಅಂತ. ವಸುದೇವ ಕುಟುಂಬಕಂ ಅಂದರೆ ಇಡೀ ಜಗತ್ತಿನ ಮನುಷ್ಯರೆಲ್ಲ ನಾವು ಅಣ್ಣತಮ್ಮರಂದು ಇದ್ದಂತೆ ಅಂತ ಒಂದು ಮಾತೇನಿದೆ ಸಂಸ್ಕೃತದಲ್ಲಿ. ಅದೇ ರೀತಿ ಮಾನವತಾವಾದಿಯನ್ನು ಹರಳು ಹೊಡ್ತಿರುವ ಈ ಸುಲ್ತಾನವ್ರಿಗೆ ನನ್ನ ತುಂಬ ಹೃದಯದ ಒಂದು ನಮಸ್ಕಾರ. ಹಾಗೂ ನಾನು ಸಾಕಷ್ಟು ಗುರುಗಳನ್ನ, ಸಾಕಷ್ಟು ಗಣ್ಯ ವ್ಯಕ್ತಿಗಳಿಗೆ ಅನಿವಾರ್ಯವಾಗಿ ನಮಸ್ಕಾರ, ತಲೆಬಾಗಿ ನಮಸ್ಕಾರ ಮಾಡುವಂಥ ಪರಿಸ್ಥಿತಿ ಸಾಕಷ್ಟು ಬಂದಿತ್ತು. ಆದರೆ ಇವತ್ತು ಇಂಥ ಒಬ್ಬ ಸುಲ್ತಾನರನ್ನ, ಈ ಮಾನವರನ್ನೆಲ್ಲ ಒಂದು ಅಂತ ಹೇಳ್ಕೊಂಡು ಹೊರಟಿರುವಂಥ ಸುಲ್ತಾನರನ್ನ ಹೃದಯಪೂರ್ವಕವಾಗಿ ನನ್ನ ತಲೆಬಾಗಿ ನಮಸ್ಕರಿಸಲು ಮನಸ್ಸಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ತನ್ನ ಹೃದಯಪೂರ್ವಕ ನಮಸ್ಕಾರ ಮಾಡಿ, ಯಾವುದೇ ಬೈಬಲ್ ಆಗಲಿ, ಕುರಾನ್ ಆಗಲಿ, ಹಾಗೂ ಭಗವದ್ಗೀತೆ ಆಗಲಿ, ಎಲ್ಲವೂ ಮಾನವತಾವಾದಿಯನ್ನೇ ಹೇಳ್ತಕ್ಕಂಥದ್ದು ಅಂಥದನ್ನು ತಗೊಂಡು ಹೊಂಟಂತ ನಿಮಗೆ ನನ್ನ ತುಂಬ ಹೃದಯ ಧನ್ಯವಾದ ಮಾಡಿ ನನ್ನ ತಲೆಬಾಗಿ ನಮಸ್ಕರಿಸಿ ಎರಡು ಮಾತನ್ನು ಮುಗಿಸ್ತೇನೆ.